ಮನೆಯ ಮೇಲೆ ನಾನಾ ರೀತಿಯ ವಸ್ತುಗಳನ್ನ ಬಳಸಿ ನಾನಾ ರೀತಿಯ ಕಲಾತ್ಮಕ ವಸ್ತುಗಳನ್ನ ರೆಡಿ ಮಾಡ್ತೀವಿ. ಕೆಲವರು ಅಂಗಡಿಗೆ ಹೋಗಿ ತರ್ತಾರೆ, ಅದರಲ್ಲಿ ದೇವರ ಸ್ಟ್ಯಾಂಡ್ ಕೂಡ ಒಂದು. ವೀಕ್ಷಕರೇ, ಇಲ್ಲೊಬ್ರು ಪ್ಲಾಸ್ಟಿಕ್ ಪೈಪ್ ಅನ್ನ ಬಳಸಿ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದಾರೆ. ಅದರ ಒಂದು ನೋಟ ನಿಮಗಾಗಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಮಗೆ ಗೊತ್ತಿರೋ ಹಾಗೆ ಈ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಅದ್ಧೂರಿಯಿಂದ ಹಬ್ಬಗಳನ್ನು ಆಚರಿಸ್ತಾ ಇರೋದನ್ನ ನೋಡ್ತಾನೇ ಇದ್ದೀವಿ. ಈಗ ನಾನು ಸ್ವಲ್ಪ ವಿಭಿನ್ನವಾಗಿ ಅಂದರೆ ಅಲಂಕೃತ ಕೊಳವೆಗಳ ಮೂಲಕ ಹೇಗೆ ದೇವರನ್ನ ಅಲಂಕರಿಸಿ ಪೂಜೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ. ಮಾಡಲು ಬೇಕಾಗುವ ಮೆಟೀರಿಯಲ್ಸ್: ಪೈಪ್, ಸಿಲ್ಕ್ ಕಾಟನ್ ಕ್ಲಾತ್, ಲೇಸ್, ಕುಂದನ್ ಸ್ಟೋನ್, ಫ್ಲವರ್ ಬೀಡ್ಸ್, ಮಿರರ್ ಫ್ರೇಮ್, ಹಾಫ್ ಕಟ್ ಪರ್ಲ್ಸ್, ಗ್ಲೂ ಸ್ಟಿಕ್, ಫ್ಯಾಬ್ರಿಕ್ ಗ್ಲೂ, ಗ್ಲೂ ಗನ್ ಮತ್ತು ಸಿಸರ್ಸ್. ಈಗ ಅಲಂಕೃತ ಕೊಳವೆಗಳನ್ನು ಮಾಡೋದಕ್ಕೆ ಬೇಕಾಗುವ ಪೈಪ್ನ ಮೊದಲಿಗೆ ತಗೋತಾ ಇದ್ದೀನಿ. ಮೊದಲಿಗೆ ಈ ಪೈಪ್ ತಗೊಳ್ಳೋದು, ಇದು ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು, ವೇಸ್ಟ್ ಮನೆ ಹತ್ರ ಮನೆ ಕಟ್ಟಿದಾಗ ಉಳಿದಿರೋ ಪ್ಲಾಸ್ಟಿಕ್ ಪೈಪ್ಗಳಾಗಲಿ, ಅಥವಾ ಈ ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಬಾಂಬ್ಗಳೆಲ್ಲ ಮಕ್ಕಳುಗಳು ಹೊಡೆದಿರೋ ಅಂಥದ್ದು ಪೈಪ್ಗಳು ಸಿಗುತ್ತೆ, ಅವುಗಳನ್ನು ಶೇಖರಿಸಿಟ್ಕೊಂಡು ಅದನ್ನು ಬೇಕಾದರೂ ಮಾಡ್ಬೋದು. ಅದನ್ನು ತಗೊಂಡು ಮೊದಲಿಗೆ ಅದಕ್ಕೆ ಸುತ್ತೋದಕ್ಕೆ ಸ್ವಲ್ಪ ಮನೆಯಲ್ಲೇ ಇವಾಗ ಬ್ಲೌಸ್ ಪೀಸ್ಗಳೆಲ್ಲ ಕೊಟ್ಟಿರ್ತಾರೆ, ಮ್ಯಾಚಿಂಗ್ ಇಲ್ಲ ಅಂದರೆ ನಾವು ಹಾಕ್ಕೊಳ್ಳೋದಿಲ್ಲ, ಅದೆಲ್ಲ ವೇಸ್ಟಾಗಿರೋ ಬದಲು ಈ ಥರ ಬ್ಲೌಸ್ ಪೀಸ್ಗಳು, ಸಿಲ್ಕ್ ಕಾಟನ್ ಬ್ಲೌಸ್ ಆಗಿರ್ಬೋದು, ಸ್ಯಾಟಿನ್ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ತಗೊಳ್ಳಿ. ತಗೊಂಡು ಮೊದಲಿಗೆ ಗ್ಲೂ ಸ್ಟಿಕ್, ಗ್ಲೂ ಗನ್ ಅಂತ ತಗೋಬೇಕು. ಈಗ ಈ ಪೈಪ್ಗೆ ಈ ಥರ ಗಮ್ ಏನಿದೆ ನಾವು ಗ್ಲೂ ಸ್ಟಿಕ್ಕಿಂದ ಇಟ್ಕೊಂಡಿದ್ದೀವಿ, ಅದನ್ನು ಹೀಗೆ ಸೀದಾ ಹಾಕ್ಕೊಳ್ಳೋದು ಒಂದು ಸೈಡ್ಗೆ. ಇದನ್ನು ಹೀಗೆ ಬಟ್ಟೆ ಸುಕ್ಕು ಬರದೇ ಇರೋ ಥರ ಸ್ಟ್ರೈಟಾಗಿ ಸ್ಟಿಕ್ ಮಾಡಿ. ನಾನು ಈ ಲೇಸ್ನ ಏನು ಕಟ್ ಮಾಡಿ ಇಟ್ಕೊಂಡಿರಬೇಕು, ಇದು ಅಗಲ ಲೇಸ್ ಇರುತ್ತೆ, ಎಷ್ಟು ಅಗಲ ಬೇಕೋ ನಿಮ್ಮ ಇಮ್ಯಾಜಿನೇಷನ್, ನಿಮಗೆ ಹೇಗೆ ಮಾಡಬೇಕು ಅನಿಸುತ್ತೋ ಹಾಗೆ ಇದನ್ನು ಸ್ಟಿಕ್ ಮಾಡ್ಕೋಬೇಕು. ಈ ಥರ ಇವಾಗ ಆ ಕಡೆ ಈ ಕಡೆಗೆ ಲೇಸ್ ರೆಡಿ ಆಯಿತು. ಇವಾಗ ಇದಕ್ಕೆ ಮಧ್ಯದಲ್ಲಿ ಏನಾದರೂ ಒಂದು ಡಿಸೈನ್ ಮಾಡೋಣ. ಈಗ ಈ ಗ್ಲೂ ಸ್ಟಿಕ್ ಏನಿದೆ ಅದು ತಗೊಳ್ಳಿ. ಆ್ಯಕ್ಚುಲಿ ನಾನು ಈ ಬೀಡ್ಸ್ ಏನಿದೆ ಇದು ಹಾಕಬೇಕು, ಬಟ್ ಇದು ನಿಂತ್ಕೊಳ್ಳಲ್ಲ ಸರಿಗೆ, ಅದಕ್ಕೋಸ್ಕರ ಈ ಮಿರರ್ ಫ್ರೇಮನ್ನು ಫಸ್ಟ್ ಅಂಟಿಸ್ಕೋತೀನಿ. ಈಗ ನೋಡಿ, ಇದು ಯಾವ ಕಲರ್ ಕುಂದನ್ ಸ್ಟೋನು, ನಿಮ್ಮ ಹಾಕಿರೋ ಯಾವ ಬ್ಲೌಸ್ ಪೀಸ್ಗೆ ಯಾವ್ದು ಮ್ಯಾಚ್ ಆಗುತ್ತೆ. ಜನರಲಿ ಈ ಬ್ಲೌಸ್ ಪೀಸ್ನ ಡಾರ್ಕರ್ ಕಲರ್ ತೊಗೊಂಡ್ರೆ ತುಂಬ ಬ್ರೈಟಾಗಿ ಕಾಣುತ್ತೆ, ಯಾಕೆಂದರೆ ನಾವು ಈ ಹಬ್ಬ ಹರಿದಿನಗಳಲ್ಲಿ ಲೈಟಿಂಗ್ ಎಲ್ಲ ತುಂಬ ಬಿಡ್ತೀವಿ. ಅದಕ್ಕೆ ಬ್ರೈಟ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಹೀಗೆ ನಾಲ್ಕು ಕಡೆ ಕುಂದನ್ ಸ್ಟೋನ್ಗಳನ್ನು ಅಂಟಿಸ್ಕೊಂಡಿದ್ದೀನಿ. ಇದು ಇಷ್ಟು ದೊಡ್ಡ ಕುಂದನ್ ಸ್ಟೋನೇ ಆಗಬೇಕು ಅಂತಿಲ್ಲ, ಚಿಕ್ಕ ಕುಂದನ್ ಸ್ಟೋನ್ ಆಗ್ಬೋದು, ಎನಿ ಕೈಂಡ್ ಆಫ್ ಬೀಡ್ ಆಗ್ಬೋದು. ಈಗ ಈ ಲೇಸನ್ನು ಸಣ್ಣ ಸಣ್ಣದಾಗಿ ತುಂಡು ಮಾಡಿಟ್ಕೊಂಡು, ಕತ್ರಿ ಮೂಲಕ ಇದು ಕಟ್ಟಾಗತ್ತೆ, ಅದನ್ನು ತುಂಡು ಮಾಡಿಟ್ಕೊಂಡು ಸುಮ್ಮನೆ ಐಡಿಯಾ ಮಾಡಿಕೊಂಡು ಈ ಥರ ಚೆನ್ನಾಗಿ ಕಾಣಿಸ್ಬೋದು ಅಂತ ಮಾಡ್ತಾ ಇದ್ದೀನಿ. ಈಗ ಇದ್ರ ಸುತ್ತ ಪರ್ಲ್ಗಳು, ಅದೇ ಹಾಫ್ ಕಟ್ ಪರ್ಲ್ ಅಂತ ಹೇಳಿದ್ನಲ್ಲ, ಅದು ತಗೊಂಡು ಈ ಕೊಳವೆಗಳೇನು ಅಂದರೆ ದೇವ್ರ ಪಕ್ಕ ಇಟ್ಟು ಅದ್ರ ಮೇಲೆ ಬರೀ ದೀಪ ಇಡೋದು, ಕೈ ದೀಪ ಇಟ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ, ಅದನ್ನು ಬೇಕಾದ್ರೆ ಫ್ಲವರ್ ವೇಸ್ ಥರ ಉಪಯೋಗಿಸ್ಕೋಬೋದು, ಇಲ್ಲ ಅಂತಂದರೆ ಪೆನ್ ಸ್ಟ್ಯಾಂಡ್ ಥರ ಪುಟ್ ಪುಟ್ ಕೊಳವೆಗಳನ್ನು ತೊಗೊಂಡ್ರೆ ಅದನ್ನು ಪೆನ್ ಸ್ಟ್ಯಾಂಡಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಬಾಳೆಕಂದು ಬಾಳೆಕಂದು ಸಿಕ್ಸಕ್ಕೆ ಇಟ್ಕೋತಾರೆ,
ಅದು ಈ ಪ್ಲಾಸ್ಟಿಕ್ ಪೈಪ್ಗಳು ತೊಗೊಂಡ್ರೆ ಅದಕ್ಕೆ ಮಾಡ್ಕೊಂಡಿದ್ರೆ ಅದು ಬಾಳೆಕಂದು ಬೇರೆ ಸಿಕ್ಕಿಸ್ಬಿಟ್ಟು ಅದಕ್ಕೆ ಸುತ್ತ ಅಲಂಕಾರ ಮಾಡೋ ಥರ ಅದೊಂದು ಹೊಸ ವಿಧಾನ, ಅದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ನಾನು ನೋಡಿ ಒಂದು ಸೈಡು ಸಿಂಪಲ್ಲಾಗಿ ಅಂಟಿಸಿದ್ದೀನಿ. ಈಗ ದೇವ್ರ ಪಕ್ಕ ಅಲಂಕಾರಕ್ಕೆ ಇಡೋದ್ರಿಂದ ಸುಮ್ಮನೆ ಇಡೋದಾದರೆ ಒಂದೇ ಸೈಡ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಆದರೆ ನಾವು ಮನೆಯಲ್ಲಿ ರೆಗ್ಯುಲರಾಗಿ ಉಪಯೋಗಿಸ್ಕೋತೀವಿ, ಫ್ಲವರ್ ವೇಸ್ ಥರ ಉಪಯೋಗಿಸ್ಕೋತೀವಿ, ಆ ಥರ ಅಂದರೆ ನಾನು ಎಲ್ಲ ಸೈಡ್ಗೂ ಮಾಡ್ತೀನಿ ಎಲ್ಲ ಕಡೆಯಿಂದನೂ ಕಾಣಿಸುತ್ತೆ ಅನ್ನೋದಾದರೆ ಈ ಸೈಡು ಮಾಡ್ಕೋಬೋದು. ಇನ್ನೂ ಹೆಚ್ಚು ಹೆಚ್ಚು ಕುಂದನ್ ಸ್ಟೋನ್ ಆಗಲಿ, ಈ ಗೋಲ್ಡ್ ಬೀಡ್ಸ್ ಆಗಲಿ, ಇಲ್ಲೇ ಥರ ತರಹವಾದ ಬಟ್ಟೆ ಲೇಸ್ ಆಗಲಿ, ಎಲ್ಲ ನಿಮ್ಮ ಇಮ್ಯಾಜಿನೇಷನು ನಿಮ್ಮ ಕ್ರಿಯೇಟಿವಿಟಿ ಮೇಲೆಗೆ ಅದನ್ನು ಹೇಗೆ ಬೇಕಾದರೂ. ಕೆಲವರಿಗೆ ಗಾಡಿಯಾಗಿ ತುಂಬ ಜಿಗಿಜಿಗಿ ಅಂತಿರೋದು ಇಷ್ಟ, ಕೆಲವರಿಗೆ ಸೋಬರಾಗಿ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ. ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಇಟ್ಕೋಬೋದು. ಸಿರಿ ಗೆಳತಿಯರೇ, ಸಾಮಾನ್ಯವಾಗಿ ನಾವು ಸ್ತ್ರೀಯರು ಎಲ್ಲದರಲ್ಲೂ ವಿಭಿನ್ನತೆಯನ್ನೇ ಹುಡುಕುವವರು. ಈಗ ದೇವರ ಅಲಂಕಾರವನ್ನು ಕೂಡ ಹೇಗೆ ವಿಭಿನ್ನವಾಗಿ ಮಾಡಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಒಂದು ಅಲಂಕೃತ ಕೊಳವೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಆದರೆ ಇವಾಗ ಅದೇ ಕೊಳವೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ದೊಡ್ಡದಾಗಿ ವಿಭಿನ್ನವಾಗಿ ಮಾಡಿ ದೇವರನ್ನು ಹೇಗೆ ಅಲಂಕರಿಸಬಹುದು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ. ಈ ಅಲಂಕೃತ ಕೊಳವೆಗಳನ್ನು ಒಂದೇ ರೀತಿಯಾಗಿ ಅಥವಾ ಒಂದೇ ಸೈಜ್ನಲ್ಲಿ ಒಂದೇ ದಪ್ಪ ಒಂದೇ ಎತ್ತರ ಆ ಥರ ಮಾಡಬೇಕು ಅಂತ ಯಾವ ರೂಲು ಇಲ್ಲ. ಈಗ ನೋಡಿ, ನಾನೀಗ ಇದನ್ನು ಊದುಬತ್ತಿ ಸ್ಟ್ಯಾಂಡಾಗಿ ಉಪಯೋಗಿಸ್ತೀನಿ. ನೆಕ್ಸ್ಟ್ ಇದೊಂದು ಸ್ವಲ್ಪ ಎತ್ತರ ಇದೆ, ಇದು ದೀಪದ ಸ್ಟ್ಯಾಂಡ್ ಥರ ಉಪಯೋಗಿಸ್ಬೋದು. ಇದು ಬೇರೆ ಬೇರೆ ಸೈಜಲ್ಲಿ ಈ ಥರ ಇಟ್ಟರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಬೇರೆ ಕಲ್ಲರು ನೀವು ಕಲ್ಲರ್ ಕಾಂಬಿನೇಷನ್ ಮಾಡಿಕೊಂಡ್ರೆ ಪಕ್ಕ ಪಕ್ಕ ಇಡೋದನ್ನು ಭಾಳ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈಗ ಎತ್ತರವಾಗಿ ಇದೊಂದಿದೆ, ಎತ್ತರವಾಗಿರೋದಕ್ಕೂ ನಾನು ಅಲಂಕಾರ ಮಾಡಿದ್ದೀನಿ. ಹಾಗೆ ಇದು ಸ್ವಲ್ಪ ದಪ್ಪವಾಗಿದೆ, ಸ್ವಲ್ಪ ಸ್ಟರ್ಡಿಯಾಗಿದೆ, ಆದ್ದರಿಂದ ಇದನ್ನು ಟೆಲಿಫೋನ್ ಸ್ಟ್ಯಾಂಡಾಗಿ ಅಥವಾ ವೇಸ್ ಇಡೋದಕ್ಕಾಗಿ ಮನೆಯಲ್ಲಿ ರೆಗ್ಯುಲರಾಗೇ ಉಪಯೋಗಿಸ್ಬೋದು. ಈ ರೀತಿ ನಾವು ದೇವರಿಗೆ ವಿಭಿನ್ನವಾಗಿ ಅಲಂಕಾರ ಮಾಡಿದ್ದೇನೆ. ಹೀಗೆ ನೀವುಗಳು ಎಲ್ಲ ಮಾಡಬೇಕು ಅನ್ನೋದೇ ನನ್ನ ಆಸೆ. ಜೊತೆಗೆ ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡೋದ್ರಿಂದ ಮನೇಲಿ ಮಕ್ಕಳುಗಳಿಗೂ ಆ ಕ್ರಿಯೇಟಿವಿಟಿ ಅನ್ನೋದು ಒಂದು ಬರುತ್ತೆ. ಈ ರೀತಿ ಅಲಂಕೃತ ಕೊಳವೆಗಳನ್ನು ಮಾಡಿ ಅದನ್ನು ದೇವರ ಸುತ್ತ ಅಲಂಕರಿಸಿಡಿ, ಆಮೇಲೆ ಆ ದೇವರ ಕೃಪೆಗೆ ಪಾತ್ರರಾಗಿ. ವೀಕ್ಷಕರೇ, ಇಂತಹ ಸ್ಟ್ಯಾಂಡ್ಗಳನ್ನು ಯಾವ ಗಾತ್ರಕ್ಕಾದರೂ ತಯಾರಿಸಿಕೊಳ್ಳಬಹುದು. ನೀವು ಹಾಗೆ ಇಂತಹ ಸ್ಟ್ಯಾಂಡ್ಗಳನ್ನು ಸಿದ್ಧಗೊಳಿಸಿ ದೇವರ ಮನೆಯ ಅಂದವನ್ನು ಹೆಚ್ಚಿಸಿ.